ಮೂರು ದಿನಗಳ ಕಾಲ ರಾಹುಲ್ ಗಾಂಧಿ ಅವರ ವಿಚಾರಣೆ ನಡೆಸಿದಂತಹ ಇದೀಗ ಮತ್ತೆ ನಾಳೆಗೆ ಸಮನ್ಸ್ ಕೂಡ ಜಾರಿ ಮಾಡಿದೆ. ಅದನ್ನ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟಿಸ್ತಾ ಇದ್ದು ಇವತ್ತು ರಾಜ್ಯದಲ್ಲೂ ಕೂಡ ಭಾರಿ ರ್ಯಾಲಿಗೆ ಮುಂದಾಗಿರುವಂತದ್ದು. ಆದ್ರೆ ಈ ರ್ಯಾಲಿಯನ್ನ ತಡೆಯೋದಕ್ಕಾಗಲ್ಲ, ನಮ್ಮ ವಿರುದ್ಧ ನಿಜಕ್ಕೂ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಸರ್ಕಾರಗಳು ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇರುವಂತದ್ದು. ಆದ್ರೆ ಪ್ರಮುಖವಾಗಿ ನಟರಾಜ್ ಗೌಡ್ರೆ ತಾವು ಹೇಳ್ತಾ ಇದ್ರೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಗಳಾಗಿಲ್ಲ, ಅಕ್ರಮ ಆಗಿಲ್ಲ, ಅವ್ಯವಹಾರ ಆಗಿಲ್ಲ, ಕೇಸೇ ಅಲ್ಲ ಅನ್ನುವಂಥದ್ದನ್ನ. ಆದ್ರೆ ಎಜೆಎಲ್ ಷೇರುದಾರರು ಮಾಡಿರುವಂತಹ ಆರೋಪ ಈಗ ಗಮನಿಸೋದಾದ್ರೆ ಮಾಜಿ ಕಾನೂನು ಸಚಿವರು ಶಾಂತಿ ಭೂಷಣ್ ಅವರು ಅವರು ಕೂಡ ಹೇಳಿದ್ರಲ್ವ, ಅವರಿಗೆ ಅವರ ಅನುಮತಿ ಇಲ್ಲದೆ ಅವರ ತಂದೆಯ ಷೇರ್ಗಳನ್ನ ಸಮ್ಮತಿ ಇಲ್ಲದೆಯೇ ವರ್ಗಾವಿಸಲಾಗಿದೆ ಅನ್ನುವಂತ ಆರೋಪ ಮಾಡಿದ್ರು. ಅಂದ್ರೆ ಅವರ ಆರೋಪನೂ ಸುಳ್ಳ? ಒಂದು ಇದೇನಂದ್ರೆ ಒಂದು ಜನರಲ್ ಬಾಡಿ ಮೀಟಿಂಗ್ ಆಗುತ್ತೆ, ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಯಾರು ಭಾಗವಹಿಸಿದ್ರು ಯಾರು ಭಾಗವಹಿಸಿದ್ರು ಅಂತ ನಾವು ನೀವು ಡೀಟೇಲ್ಸ್ ತಗೊಳ್ಳೋಣಂತೆ. ಭಾಗವಹಿಸಿ ಅಲ್ಲಿಗೆ ನಿಮ್ಗೆ ಗೊತ್ತು 2/3 ಯಾರಿಗೆ ಅದು ಯಾವ ರೀತಿಯಾಗಿ ತೀರ್ಮಾನ ಮಾಡ್ತಾರೋ ಆ ತೀರ್ಮಾನವಾಗಿ ಹಂಗಾಗಿರುತ್ತೆ. ಬಟ್ ಅವ್ರಿಗೆ ಅವ್ರದ್ದು ಬರ್ಬೇಕು, ಅವ್ರ ತಂದೆಯವ್ರದ್ದು ಬರ್ಬೇಕು ಅಂದ್ರೆ ಅದು ಕ್ಲೈಮ್ ಮಾಡ್ಬೋದು, ಅದ್ರೊಳಗೆ ಏನು ತಪ್ಪಿಲ್ಲ. ಅದು ದೂರ ಆಗ್ಲಿ ಅಥವಾ ಅದ್ರ ಮೇಲೆ ಒಂದು ಆರೋಪ ಆಗ್ಲಿ ಬರುವಂತದಲ್ಲ, ಅವ್ರು ಅವ್ರನ್ನ ಕ್ಲೈಮ್ ಮಾಡ್ಬೋದು. ಅದನ್ನ ಕಾನೂನು ಪ್ರಕಾರವಾಗಿ ಅವ್ರಿಗೆ ಏನ್ ಬರ್ಬೇಕಾಗುತ್ತೆ ಅಥವಾ ಅವ್ರಿಗೆ ಏನ್ ಗೌರವ ಸಿಗ್ಬೇಕಾಗ್ತದೆ ಅದು ಸಿಗ್ತದೆ. ಯಾಕಂದ್ರೆ ಇದು ಹೊಸ ಮೆಂಬರ್ ಗಳು ಆ್ಯಡ್ ಆಗ್ತಾರೆ, ಹಳೆ ಮೆಂಬರ್ ಗಳು ಹೋಗ್ತಾರೆ, ಆ ತರ ಇರುತ್ತೆ. ಯಾಕಂದ್ರೆ ಪ್ರಾಫಿಟೇಬಲ್ ಅಲ್ಲ ಇದು, ನಾನ್ ಪ್ರಾಫಿಟೇಬಲ್ ಆರ್ಗನೈಸೇಷನ್ 1938 ಇವತ್ತು ಕೂಡ ಅದೇ ಇರೋದು, ಯಂಗ್ ಇಂಡಿಯನ್ ಅದೇ ತರ ಮಾಡ್ತಾ ಇರೋದು, ಮುಂದಕ್ಕೂ ಹಂಗೆ ಇರುತ್ತೆ. ಅದು ಕಾಂಗ್ರೆಸ್ ಪಕ್ಷದ ಮೌತ್ ಪೀಸ್ ಆಗಿ ಇರುತ್ತೆ. ಕಾಂಗ್ರೆಸ್ ಅಲ್ಲಿ ಯಾರ್ಯಾರು ಇದಾರೆ ಅವ್ರು ಇರ್ತಾರೆ, ಕಾಂಗ್ರೆಸ್ ಅಲ್ಲಿ ಇದ್ದವ್ರಿಗೆ ಅದು ಬೇರೆಯವ್ರು ಹೊಸಬ್ರು ತಗೊಳಕ್ಕೆ ಅವಕಾಶ ಇದೆ. ಈ ಪ್ರಶ್ನೆಗಳಲ್ಲಿ ಹಂಗೆ ಬರುವಂತದ್ದು. ನಾನು ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರ್ತಕ್ಕಂಥದ್ದೇನು, ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಒಂದು ತಮ್ಮ ನೈತಿಕತೆ ಅದೋಗತಿಗೆ ತಗೊಂಡೋಗಿ ಇವತ್ತು ಅವ್ರಿಗೆ ನೋಟಿಸ್ ಕೊಟ್ಟು ಇಡಿ ತನಿಖೆ ಮಾಡೋದಿದೆಯಲ್ಲ, ಇದು ಸಮಂಜಸ ಅಲ್ಲ. ಯಾಕಂದ್ರೆ ಬಿಜೆಪಿಗೆ ನೀವು ಕಳೆದ 6-7 ಇಯರ್ಸ್ ಅಲ್ಲಿ ನೋಡಿ, ನೀವು ಸುಮಾರು 16,000 ಕೋಟಿ ರೂಪಾಯಿಗಿಂತ ಜಾಸ್ತಿ ಹಣ ಬಂದಿದೆ ಅವ್ರಿಗೆ. ದ ರಿಚೆಸ್ಟ್ ಪಾರ್ಟಿ ಇನ್ ಇಂಡಿಯಾ. ಆ ಹಣವನ್ನ ಎಲ್ಲಿಂದ ಬಂತು ಸೋತನನ್ನು ಡಿಸ್ಕ್ಲೋಸ್ ಮಾಡಬಾರದು ಅಂತ ಹೇಳಿ ಒಂದು ಕಾನೂನನ್ನೇ ಮಾಡಿ ಪೊಲಿಟಿಕಲ್ ಸಾಕ್ಷ್ಯ. ನಾವು ಸುಪ್ರೀಂ ಕೋರ್ಟ್ ಹೋಗ್ತಿವಿಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ರಾಹುಲ್ ಗಾಂಧಿ ಅವ್ರದ್ದು ವಿಚಾರಣೆದು ನಾವು ಇಡಿದವ್ರು ಇವ್ರು ಏನ್ ಮಾಡ್ತಾ ಇದ್ದಾರೆ ಅದನ್ನ ನಾವು ಎಕ್ಸ್ಪೋಸ್ ಮಾಡ್ತೀವಿ. ನಾವು ಈಗ ಇವತ್ತೇನಂದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಇವತ್ತು, ಏ ಅದು ಏನೋ ಒಂದು ಪ್ರಕ್ರಿಯೆ, ಅದು ಏನು ಇಡಿ ತನಿಖೆ ಮಾಡೋದು ಒಂದು ಪ್ರಕ್ರಿಯೆ, ಅದು ನೋಟಿಸ್ ಕೊಟ್ಟು ತನಿಖೆ ಮಾಡೋದು ಪ್ರಕ್ರಿಯೆ ಅನ್ನೋದು ಬರುತ್ತೆ. ಯಾಕಂದ್ರೆ ಇವರು ಅದನ್ನ ಉಪಯೋಗಿಸ್ಕೊಂಡೇ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಇಡಿ 2018 ಏನ್ ಮಾಡ್ತಾ ಇತ್ತು, ಇಡಿ ಇಲ್ಲಿ ಬದುಕಿಲ್ವಾ, ಸಿಬಿಐ ಬದುಕಿಲ್ವಾ, ಐಟಿ ಬದುಕಿಲ್ವಾ, ಬಿಜೆಪಿಗೆ ಅವ್ರಿಗೆ ಬೇಕಾದಾಗ ಮಾತ್ರ. ನಾನು ನೋಡಿ ರಾಹುಲ್ ಗಾಂಧಿ ಟೈಮಿಂಗ್ ಅಂದ್ರೆ ಏನ್ ನನ್ಗೆ ಅರ್ಥ ಆಗ್ತಾ ಇಲ್ಲ. 2018 ತನಿಖೆ ನಡೆಸಿಲ್ಲ, 2020 ಅಂದ್ರೆ ಟೈಮಿಂಗ್ ಪ್ರಶ್ನೆ ಮಾಡ್ತಿದ್ದೀರಾ? ಅವ್ರಿಗೆ ಅವ್ರಿಗೆ ಬೇಕಾದಾಗ ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ಇಡಿಯನ್ನ ತಮ್ಮ ಮೋರ್ಚಾದ ರೀತಿಯಲ್ಲಿ ಉಪಯೋಗ. ನಟರಾಜ್ ಗೌಡ್ರೆ ಯಾಕೆ ಅಂದ್ರೆ ಯಾಕೆ ಹೀಗೆ ಅನ್ನೋ ಪ್ರಶ್ನೆ. ಯಾಕಂದ್ರೆ ಕೃಷಿ ಕಾಯ್ದೆ ವಿರುದ್ಧ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡಿದ್ರು, ಕೃಷಿ ಕಾಯ್ದೆ ವಾಪಸ್ ತಗೊಂಡು ನರೇಂದ್ರ ಮೋದಿ ಅವರು ದೇಶದ ಕ್ಷಮೆಯನ್ನ ಆಚರಿಸಬೇಕಾಗಿ ಬಂತು. ನಟರಾಜ್ ಗೌಡ್ರೆ ನೀವು ಹೇಳ್ತಾ ಇದ್ರಿ 2018 ತನಿಖೆ ನಡೆಸಲಿಲ್ಲ ಅಂತಕ್ಕಂಥದ್ದು, ಈಗ ಯಾಕೆ ತನಿಖೆ ನಡೆಸ್ತಿದ್ದಾರೆ, ಈಗ ಯಾಕೆ ವಿಚಾರಣೆ ನಡೆಸ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಟೈಮಿಂಗ್ ನ ಬಗ್ಗೆ ನಮ್ಗೆ ಏನನ್ಸುತ್ತೆ ಅಂದ್ರೆ ನೋಡಿ, ಇವತ್ತು ಬಹಳ ಆಂತರಿಕವಾಗಿ ಬಾಹ್ಯವಾಗಿ ದೇಶದಲ್ಲಿ ಬಹಳ ಸಮಸ್ಯೆಗಳಿದೆ. ಈ ಸಮಸ್ಯೆಗಳನ್ನ ಎದುರಿಸಬೇಕಾಗದಲ್ಲಿ ನರೇಂದ್ರ ಮೋದಿಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಅದರಲ್ಲದೆ ರಾಹುಲ್ ಗಾಂಧಿಯವರು ನರೇಂದ್ರ ಮೋದಿ ಮತ್ತೆ ಸರ್ಕಾರದ ರೀತಿ ನೀತಿಗಳನ್ನ ಸದಾ ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಕೃಷಿ ಕಾಯ್ದೆ ವಾಪಸ್ ತೆಗೆದುಕೊಂಡು ನರೇಂದ್ರ ಮೋದಿಯವರು ದೇಶದ ಕ್ಷಮೆಯನ್ನ ಆಚರಿಸಬೇಕಾಗಿ ಬಂತು. ಇದು ನರೇಂದ್ರ ನಮ್ಮ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ಮತ್ತು ರೈತರ ಹೋರಾಟ, ಇಡೀ ದೇಶದ ಹೋರಾಟ ಅದು. ಆ ಹೋರಾಟದ ಫಲ ಹಂಗಾಯ್ತು. ಈ ತದನಂತರ ಇವಾಗ ಏನಾಗ್ತಾ ಇದೆ ಅಂದ್ರೆ ಆರ್ಥಿಕತೆ ಬಿದ್ದೋಗಿದೆ, ಆಮೇಲೆ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ, ಕೊರೋನಾ ನಿರ್ವಹಣೆ ಸರಿಯಾಗಿಲ್ಲ, ನಾಗಪುರ ಸಂಘಟನೆಯ ಅನ್ಕಾನ್ಸ್ಟಿಟ್ಯೂಷನ್ ಜಾಸ್ತಿ ಆಗಿದೆ. ಇಡೀ ದೇಶದ ಕಾನ್ಸಂಟ್ರೇಷನ್ ಅಲ್ಲಿ ಹೋಗಾಗ ಮಾಡ್ತಿದ್ದೀರಲ್ಲ, ನೀವು ದೇಶದ ಇಶ್ಯೂಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಿತ್ತಲ್ವಾ? ಜನಗಳ ಬಗ್ಗೆ ಗೊತ್ತಾಗ್ಬೇಕು, ಜನಗಳು ಗೊತ್ತಾಗ್ಬೇಕು. ಯಾಕಂದ್ರೆ ನಾವು ಹೋರಾಟ ಮಾಡಿದ್ವಿ, ಏನು ಪೆಟ್ರೋಲ್ ಡೀಸೆಲ್ ಹೈಕ್ ಬಗ್ಗೆ ಹೋರಾಟ ಮಾಡಿದ್ವಿ, ಆಮೇಲೆ ಅವರು ಸ್ವಲ್ಪ ಹಣವನ್ನ ಕಮ್ಮಿ, ಎಕ್ಸೈಸ್ ಡ್ಯೂಟಿಯನ್ನು ಕಮ್ಮಿ ಮಾಡಿದ್ರು. ನಮ್ಮ ಹೋರಾಟಕ್ಕೆ ಮಣಿದು ಎಕ್ಸೈಸ್ ಡ್ಯೂಟಿಯನ್ನು ಕಮ್ಮಿ ಮಾಡ್ಕೆ ಸರ್ಕಾರ. ನಾವು ಹೋರಾಟಕ್ಕೆ ಸದಾ ಸಿದ್ಧವಿದ್ದೇವೆ. ಈ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಏನ್ ಮಾಡ್ಬೇಕು, ಯಾರು ಹೋರಾಟದ ಮುಂಚೂಣಿ ಇದ್ದಾರೆ ಅವ್ರನ್ನ ನಾವು ಅವರ ಧ್ವನಿಯನ್ನು ಹತ್ತಿಕ್ಬೇಕು. ನಟರಾಜ್ ಗೌಡ್ರೆ, ನಟರಾಜ್ ಗೌಡ್ರೆ, ನಿಮ್ಮೆಲ್ಲ ಪ್ರತಿಭಟನೆಗಳನ್ನ ನೋಡಿದಾಗ ಏನ್ ಅನ್ಸುತ್ತಂದ್ರೆ,
ಕಾಂಗ್ರೆಸ್ಗೆ ಇದೊಂದು ಅವಕಾಶದ ರೂಪದಲ್ಲಿ ಪರಿವರ್ತನೆ ಆಗಬೇಕಿದೆ, ಅದಕ್ಕೋಸ್ಕರ ಇಷ್ಟೊಂದು ದೊಡ್ಡ ಹೋರಾಟವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ರಾಹುಲ್ ಗಾಂಧಿ ನಾಯಕತ್ವವನ್ನು ಕಾಂಗ್ರೆಸ್ ನಾಯಕರೇ ಒಪ್ಕೊಳ್ತಾ ಇಲ್ಲ, ಆ ಕಾರಣದಿಂದ ಈ ಹೋರಾಟದ ಮೂಲಕ ಒಂದು ರಾಹುಲ್ರನ್ನ ರ್ಯಾಲಿಂಗ್ ಪಾಯಿಂಟ್ ಮಾಡತಕ್ಕಂತ ಪ್ರಯತ್ನ ನಡೀತಾ ಇದೆ. ಅದಕ್ಕಾಗಿ ಇಷ್ಟೊಂದು ದೊಡ್ಡ ಹೋರಾಟ ಕಾಂಗ್ರೆಸ್. ಯಾಕಂದ್ರೆ ನೋಡಿ, ಉತ್ತರ ಪ್ರದೇಶ ಉತ್ತರಾಖಂಡದಂತ ಚುನಾವಣೆಗಳನ್ನ ಬಿಜೆಪಿ ಗೆದ್ದುಕೊಂಡು, ಬಿಜೆಪಿ ಸತತವಾಗಿ ಚುನಾವಣೆಗಳನ್ನ ಗೆಲ್ತಾ ಇದ್ರು ಕೂಡ ಈಗ ರಾಹುಲ್ ಗಾಂಧಿ ಮೇಲೆ ನಾನೇನ್ ಟಾರ್ಗೆಟ್ ಇದು ಪೊಲಿಟಿಕಲಿ ಟಾರ್ಗೆಟ್ ಮಾಡಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಬಿಜೆಪಿ ನಿಶ್ಚಿತವಾಗಿ ಪೊಲಿಟಿಕಲಿ ಟಾರ್ಗೆಟ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಒಂದು ಹಂತದಲ್ಲಿ ಒಪ್ಕೊಳ್ಳೋಣ, ಆದ್ರೆ ಕಾಂಗ್ರೆಸ್ಗೂ ಕೂಡ ಇದು ಅವಕಾಶ ಅನ್ನುವ ರೀತಿಯಲ್ಲಿ ಭಾಸ ಆಗ್ತದೆ. ಒಂದು ಪ್ರಶಾಂತ ಅವರು ತಾವು ತಿಳಿದಿರ್ಬೋದು, ನರೇಂದ್ರ ಮೋದಿ ಸರ್ಕಾರ ಬಂದಾಗಿಂದ ಕೂಡ ರಾಹುಲ್ ಗಾಂಧಿ ವಿಶ್ರಮಿಸಿಲ್ಲ. ನಂಬರ್ ಒನ್, ರೈತರ ಆತ್ಮಹತ್ಯೆ ಆದಾಗ ಇಡೀ ದೇಶದಲ್ಲಿ ಪಾದಯಾತ್ರೆಗಳನ್ನ ಮಾಡಿದ್ರು, ಡಿಮಾಂಡೇಶನ್ ವಿರುದ್ಧ ಹೋರಾಟ ಮಾಡಿದ್ರು, ಜಿಎಸ್ಟಿ ವಿರುದ್ಧ ಹೋರಾಟ ಮಾಡಿದ್ರು, ರಫೇಲ್ ಅಗ್ರಮದ ವಿರುದ್ಧ ಹೋರಾಟ ಮಾಡಿದ್ರು, ರೈತರ ವಿರುದ್ಧ ಹೋರಾಟ ಮಾಡಿದ್ರು. ಸದಾ ಕಾಲ ರಾಹುಲ್ ಗಾಂಧಿ ಅವರು ಹೋರಾಟದಲ್ಲೇ ಇದ್ದಾರೆ. ರಾಹುಲ್ ಗಾಂಧಿ ಇಂಡಸ್ಟ್ರಿಯಲಿಸ್ಟ್ ಅಲ್ಲ, ಇಲ್ಲ ಯಾವ್ದಾದ್ರು ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಹೋಗಿ ದಲ್ಲಾಳಿ ಕೆಲಸವನ್ನ ಫ್ರಾನ್ಸ್ಲಿ ಶ್ರೀಲಂಕಾದಲ್ಲಿ ಮಾಡೋದಿಲ್ಲ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಒಂದು ಮಂತ್ರಿ ಆಗಿಲ್ಲ ಅಥವಾ ಪ್ರಧಾನಮಂತ್ರಿ ಆಗಿಲ್ಲ, ರಾಹುಲ್ ಗಾಂಧಿ ಒಬ್ಬ ಸಾಮಾನ್ಯ ಸೈನಿಕರ ರೀತಿ, ಸಿಪಾಯಿಯ ರೀತಿ, ಆಮ್ ಆದ್ಮಿ ರೀತಿ ಇಡೀ ದೇಶದ ಜನಗಳ ಜೊತೆ ನಿಂತಿದ್ದಾರೆ. ನರೇಂದ್ರ ಮೋದಿ ಅವರು ತಮ್ಮ ವರ್ಚಸ್ಸನ್ನ ಕಳ್ಕೊಂಡಿದ್ದಾರೆ, ತಮ್ಮ ವೈಫಲ್ಯತೆಯನ್ನು ಮುಚ್ಚಾಕೊಳ್ಳಿಕ್ಕೋಸ್ಕರ. ಸಿದ್ದರಾಮಯ್ಯನವರ ಮಾತನ್ನ ತುಂಬಾ ಜನ ಗಂಭೀರವಾಗಿ ತೆಗೆದುಕೊಳ್ತಾರೆ, ಗುಲಾಂ ನಬಿ ಆಜಾದ್ರ ಮಾತನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ. ಕಳೆದ 8 ವರ್ಷಗಳಲ್ಲಿ ರಾಹುಲ್ ಗಾಂಧಿ ಅವರ ಪೊಲಿಟಿಕಲ್ ಇಂಪ್ಯಾಕ್ಟ್ ಏನು ಅಂತ ಹೇಳಿ. ರಾಹುಲ್ ಗಾಂಧಿ ಇಡೀ ಒಂದು ಪ್ರಕರಣದ ವಿಚಾರಣೆ ಏನಿದೆ ಅದನ್ನ ರಾಹುಲ್ ಗಾಂಧಿ ಅವರನ್ನ ಪ್ರಮೋಟ್ ಮಾಡ್ಲಿಕ್ಕೆ ಕಾಂಗ್ರೆಸ್ ಬಳಸ್ಕೊಳ್ತಿದೆಯಾ ಅಂತಕ್ಕಂಥ ಪ್ರಶ್ನೆ. ಇಲ್ಲ ನೋಡಿ, ಜಿಎಸ್ಟಿ ವಿರುದ್ಧ ಸಮಯದಲ್ಲಿ ರಾಹುಲ್ ಗಾಂಧಿಯನ್ನ ಪೊಲಿಟಿಕಲ್ ಕ್ಲಾಸ್. ನಾನು ನಿಮ್ಮ ವಿಶ್ಲೇಷಣೆ ಆತರ ಇರ್ಬೋದು, ಅದ್ರ ಸತ್ಯ ಏನು ಅಂದ್ರೆ ರಾಹುಲ್ ಗಾಂಧಿ ಅವರು ಡಿಮಾನಿಟೈಸೇಷನ್ ವಿರುದ್ಧ ಹೋರಾಟ ಮಾಡಿದ್ರು, ಜಿಎಸ್ಟಿಯ ಲೋಪಗಳ ವಿರುದ್ಧ ಹೋರಾಟ ಮಾಡಿದ್ರು, ರಾಹುಲ್ ಗಾಂಧಿ ಕೃಷಿ ಕಾಯ್ದೆ ವಿರುದ್ಧ ಹೋರಾಟ ಮಾಡಿದ್ರು. ರಾಹುಲ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.